ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಚಾನಲಲ್ಲಿ ನಿಮಗೆ ಮೀನು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಕೆ ಜಿ ಬಂಗುಡೆ ಮೀನನ್ನು ತೊಗೊಂಡಿದ್ದೀನಿ ಮತ್ತು ನೀರಲ್ಲಿ ಹಾಕಿಟ್ಟಿದ್ದೀನಿ ಇದನ್ನ ನೋಡಿ ಫಸ್ಟ್ ಯಾವಾಗಲೂ ಮೀನು ಕ್ಲೀನ್ ಮಾಡಬೇಕಿದ್ರೆ ನಾವು ರೆಕ್ಕೆ ಅದರದ್ದು ಸೈಡಲ್ಲಿ ಮೇಲ್ಗಡೆ ಪಕ್ಕದಲ್ಲೆಲ್ಲ ಇರುತ್ತಲ್ಲ ಅದನ್ನ ಫಸ್ಟ್ ಕಟ್ ಮಾಡಬೇಕು ಇವಾಗ ನಾನು ತಲೆ ಹತ್ತಿರ ಇರೋದು ಅದು ರೆಕ್ಕೆ ಥರ ಇರುತ್ತಲ್ಲ ಅದನ್ನ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಇಳಿಗೆ ಮನೆ ಮೇಲೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಕತ್ರಿ ಅಥವಾ ಚಾಕುನ ಸಾರಿ ಇದು ಹ್ಞೂ ಕತ್ರಿ ಅಥವಾ ಚಾಕುವಿಂದ ನಾನು ಮಾಡ್ತಾ ಇರೋದಲ್ಲ ನೋಡಿ ಇವಾಗ ಸೈಡಲ್ಲಿರೋ ರೆಕ್ಕೆನ ಕಟ್ ಮಾಡ್ತಾ ಇದ್ದೀನಿ ಫ್ರೆಶ್ ಮೀನಾದರೆ ಗಟ್ಟಿಯಾಗಿರುತ್ತೆ ಈಸಿಯಾಗಿ ಕಟ್ ಮಾಡ್ಬೋದು ಅದೇ ಸ್ವಲ್ಪ ಐಸಿಂದ ಆದರೆ ಅದು ಮೆತ್ತಗಿರುತ್ತೆ ಕಟ್ ಮಾಡೋದು ಸ್ವಲ್ಪ ಕಷ್ಟ ಆವಾಗ ನೀವು ಉಪ್ಪಾಕಿಟ್ಕೊಳ್ಳಿ ಸ್ವಲ್ಪ ಹೊತ್ತು ಗಟ್ಟಿಯಾಗತ್ತೆ ಅದರ ನಂತರ ನೀವು ಕಟ್ ಮಾಡ್ಬೋದು ನೋಡಿ ತಲೆನ ಕಟ್ ಮಾಡಿದ್ದೀನಿ ಯಾವಾಗಲೂ ತಲೆ ಮೇಲ್ಗಡೆಯಿಂದ ಕಟ್ ಮಾಡಬೇಕು ಮಧ್ಯದಲ್ಲಿ ಯಾವಾಗಲೂ ಕಟ್ ಮಾಡಬಾರ್ದು ಇವಾಗ ಹೊಟ್ಟೆಯಲ್ಲಿರೋದನ್ನೆಲ್ಲ ತೆಗಿಬೇಕು ಹೊಟ್ಟೆಯಲ್ಲಿರೋದು ತೆಗಿಯೋದು ಹಾಗೆ ಫ್ರೆಂಡ್ಸ್ ಯಾವಾಗಲೂ ಮೇಲಿಂದನೇ ತೆಗಿಬೇಕು ಮಧ್ಯದಲ್ಲಿ ಕೈ ಹಾಕಿಬಿಟ್ಟು ಬಗಿಬಾರ್ದು ಮೀನನ್ನು ಕ್ಲೀನ್ ಮಾಡೋ ಮುಂಚೆ ನೀರಲ್ಲಿ ಹಾಕಿರಬೇಕು ಕ್ಲೀನ್ ಮಾಡಿ ಆದಮೇಲೆ ಕಟ್ ಮಾಡಿ ಪೀಸ್ ಮಾಡಿ ಮತ್ತೆ ನೀರಲ್ಲಿ ಹಾಕಬಾರ್ದು ಡೈರೆಕ್ಟ್ ವಾಶ್ ಮಾಡೋದೇ ಅದನ್ನ ಹಂಗೆ ಮಾಡಿದ್ರೆ ನೀರಲ್ಲಿ ಹಾಕಿದ್ರೆ ಸಪ್ಪೆ ಆಗುತ್ತೆ ಮೀನು ನೋಡಿ ಹೊಟ್ಟೆಯಿಂದೆಲ್ಲ ತೆಗೆದಾದ ನಂತರ ನೀವು ನೀರು ತೊಗೊಂಡಿರ್ತೀರಲ್ಲ ಅದರಲ್ಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಪೀಸ್ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಫ್ರೆಂಡ್ಸ್ ನಾನು ಬಾಲದ್ ಪೋರ್ಷನ್ಗೆ ಸ್ಲಿಟ್ ಹಾಕ್ತಾ ಇದ್ದೇನೆ ಏನಕ್ಕಂದ್ರೆ ಮಸಾಲೆ ಎಲ್ಲ ಸ್ವಲ್ಪ ಸರಿಯಾಗಿ ಒಳಗೋಗ್ಲಿ ಅಂತ ಫ್ರೈ ಮಾಡದಿದ್ರು ಹಾಗೆ ಫ್ರೆಂಡ್ಸ್ ಇಡೀ ಬಂಗಡೆಗೆ ಸ್ಲಿಟ್ ಹಾಕ್ಬಹುದು ಹೀಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತೊಂದು ಮೀನು ತೊಗೊಂಡ್ಬಿಟ್ಟು ನೋಡಿ ಫಸ್ಟ್ ಸೈಡಿಂದೆಲ್ಲ ರೆಕ್ಕೆ ತಗೊಳ್ತಾ ಇದ್ದೀನಿ ಇದು ತುಂಬ ಸ್ವಲ್ಪ ದೊಡ್ಡ ಇದೆ ಮೀನು ಬಂಗಡೆ ಮೀನು ನಮ್ಮ ಊರು ಕಡೆ ಸಿಗೋ ಥರನೇ ಇದೆ ಸೊ ಈಸಿಯಾಗಿ ನಾವು ಕಟ್ ಮಾಡ್ಬೋದು ಮತ್ತು ಆದಷ್ಟು ಬಂಗಡೆ ಮೀನು ಸ್ವಲ್ಪ ದೊಡ್ಡದಿದ್ರೇ ಒಳ್ಳೆಯದು ಟೇಸ್ಟ್ ಇರುತ್ತೆ ಚಿಕ್ಕ ಚಿಕ್ಕದಾದ್ರದ್ದು ಚೆನ್ನಾಗಿರೋದಿಲ್ಲ ಅಷ್ಟು ನೋಡಿ ಅದ್ರ ಮೇಲ್ಗಡೆ ಕೇರಿಸ್ಬಿಟ್ಟು ನೋಡಿ ಇವಾಗ ಕ್ಲೀನ್ ಆಗಿ ಹೋಗಿದೆ ಅದಷ್ಟು ನೋಡಿ ಕಣ್ಣತ್ರ ತಲೆ ಮೇಲ್ಗಡೆಯಿಂದ ಕಟ್ ಮಾಡಬೇಕು ಯಾವಾಗ್ಲೂ ಇವಾಗ ಅದು ರೆಕ್ಕೆ ತರ ಇರುತ್ತೆ ಕಟ್ ಮಾಡಾದ ನಂತರ ತಲೆ ಹತ್ರ ಅದನ್ನ ಕಟ್ ಮಾಡಬೇಕು ಫ್ರೈ ಮಾಡಬೇಕಿದ್ರೂ ಹಾಗೇನೆ ಮೇಲ್ಗಡೆ ಸ್ಲಿಟ್ ಹಾಕೋಬಹುದು ಚಾಕುವಿಂದ ಆಗಲ್ಲ ಅಂದ್ರೆ ಇಳಿಗೆ ಮನೆಯಲ್ಲೂ ಕೂಡ ಹಾಕ್ಬೋದು ನೋಡಿ ಇವಾಗ ಹೊಟ್ಟೆ ಹೇಗೆ ಕಟ್ ಮಾಡಿದ್ದೀನಿ ಅಂತ ಮೇಲ್ಗಡೆಯಿಂದ ಹಿಡಿದು ಸರಿಯಾಗಿ ಎಳೆದು ಹೊರಗೆ ತೆಗೆದ್ರೆ ಪೂರ್ತಿಯಾಗಿ ಒಂದೇ ಸರಿ ಬರುತ್ತೆ ನೋಡಿ ಅದ್ರ ಮೊಟ್ಟೆ ಕೂಡ ಇದೆ ಇದು ಮೀನಲ್ಲಿ ನಿಮಗೆ ಅದು ರೆಡ್ ರೆಡ್ ಕಲರ್ ಕಾಣ್ತಾ ಇದೆಯಲ್ಲ ಫಿಶ್ ಒಳಗಡೆ ಅಂದರೆ ಅದು ಫ್ರೆಶ್ ಆಗಿದೆ ಅಂತ ಅರ್ಥ ಸ್ವಲ್ಪ ಬ್ಲ್ಯಾಕು ಅಥವಾ ಹಿಂಗೆ ವೈಟಿಶ್ ಬಂದರೆ ಅದು ಫ್ರೆಶ್ ಇಲ್ಲ ಅಂತ ಅಷ್ಟು ನೋಡಿ ಇವಾಗ ಅದೇ ನೀರಲ್ಲಿ ಸ್ವಲ್ಪ ವಾಶ್ ಮಾಡ್ಕೊಳ್ಳಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಕ್ಲೀನ್ ಆಗಿ ಹೋಯ್ತು ಮತ್ತೆ ಈಗ ಸಾರಿಗೆ ಹಾಕಬೇಕಿದ್ರೆ ಚೆನ್ನಾಗಿ ಒಂದು ಮೂರು ನಾಲ್ಕು ನೀರು ತೆಗೆದ್ರೆ ಸಾಕಿದು ನೋಡಿ ಫ್ರೆಂಡ್ಸ್ ಸ್ಲಿಟ್ ಹಾಕೋದು ಹೇಗೆ ಅಂತ ಫ್ರೆಂಡ್ಸ್ ನೋಡಿ ಫಿಶ್ ಕ್ಲೀನಿಂಗ್ ವಿಡಿಯೋ ಇದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು